ಶ್ರೀ ಬಸವ ಟಿ ವಿ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಸಹೋದರ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇ ಮಾಡುವ ತುಂಬು ಹೃದಯದ ಕ್ಷಣ ಕ್ಷಣಾರ್ಥಿಗಳು. ಬಂಧುಗಳೇ, ಕಳೆದ ಸಂಚಿಕೆಗಳಲ್ಲಿ ಮಹಾಕವಿ ಸರ್ವಜ್ಞನ ಕೆಲವಾರು ವಚನಗಳನ್ನು ಕುರಿತು ತಮ್ಮ ಜೊತೆ ನಾನು ಕೆಲ ವಿಷಯಗಳನ್ನು ಹಂಚಿಕೊಳ್ಳಿದ್ದೆ. ಈಗ ಅದನ್ನು ಮುಂದುವರೆಸೋಣ. ಈಗ ತುಪ್ಪ ಓಗರಲೇಸು, ಉಪ್ಪರಿಗೆ ಮನೆಲೇಸು, ಅಪ್ಪ ಬಾರೆಂಬ ಮಗಲೇಸು, ಊರೊಳಗೆ ಶಿಂಪಿಗನು ಲೇಸು ಸರ್ವಜ್ಞ. ನೋಡಿ ಎಷ್ಟು ಸೊಗಸಾಗಿದೆ ಈ ವಚನ. ತುಪ್ಪ ಓಗರಲೇಸು, ಮನುಷ್ಯನಿಗೆ ಓಗರ ಅಂದರೆ ಅನ್ನ, ಊಟಕ್ಕೆ ತುಪ್ಪ ಇರಬೇಕು. ಅದಕ್ಕೆ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಋಣಂ ಕೃತ್ವ ಘೃತಂ ಪಿಬೇತ್ ಅಂತ. ಸಾಲ ಮಾಡಾದ್ರೂ ಸರಿ ತುಪ್ಪ ತಿನ್ನಬೇಕು ಅಂತ. ತುಪ್ಪದಲ್ಲಿ ಏನಿದೆ ಶಕ್ತಿ ಅಂತ ಕೇಳಿದರೆ, ಸಹಜವಾಗಿ ತುಪ್ಪ ನಮ್ಮ ಏನು ಒಳಭಾಗದ ಜೀರ್ಣಾಂಗ ವ್ಯವಸ್ಥೆ ಇದೆಯಲ್ಲ, ಅದನ್ನು ಫ್ರೀಗೊಳಿಸುತ್ತೆ, ಅದನ್ನು ಆರಾಮಗೊಳಿಸುತ್ತೆ. ತುಪ್ಪ ತಿನ್ನೋದ್ರಿಂದ ಏನಾಗುತ್ತೆ, ಘೃತಂ ಬುದ್ಧಿವರ್ಧಂತೆ. ತುಪ್ಪ ತಿನ್ನೋದ್ರಿಂದ ನಮಗೆ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ, ಚಟುವಟಿಕೆ ಆಗ್ತಾನೆ ಮನುಷ್ಯ ಅಂತ. ಈಗ ಉದಾಹರಣೆಗೆ, ಕ್ಷೀರಂ ಶರೀರ ಕಾಂತಿ ವರ್ಧಂತೆ, ಧದ್ನ ಆಯುಷ್ಯ ವರ್ಧಂತೆ. ಮೊಸರನ್ನ ತಿನ್ನೋದ್ರಿಂದ ಆಯುಷ್ ಜಾಸ್ತಿ ಆಗುತ್ತಂತೆ, ಹಾಲನ್ನು ಕುಡಿಯೋದ್ರಿಂದ ನಮ್ಮ ಶರೀರ ಕಾಂತಿ ಜಾಸ್ತಿ ಆಗುತ್ತಂತೆ. ಹಾಗೆಯೇ ತುಪ್ಪ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ಬುದ್ಧಿಶಕ್ತಿ ಚುರುಕಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾರೆ ಇಲ್ಲಿ. ಊಟಕ್ಕೆ ತುಪ್ಪ ಇರಬೇಕು. ಉದಾಹರಣೆಗೆ ಕೆಲವು ಜನಾಂಗದಲ್ಲಿ ಏನು ಮಾಡ್ತಾರೆ ಅಂತ ಕೇಳಿದರೆ, ಊಟಕ್ಕೆ ಮೊದಲು ಅನ್ನ ಬಡಿಸ್ತಾರೆ, ಅನ್ನದ ಮೇಲೆ ಬೇಳೆಯಿಂದ ತಯಾರು ಮಾಡಿರ್ತಕ್ಕಂಥ ತೊವೆ ಹಾಕ್ತಾರೆ, ಆ ತೊವೆ ಮೇಲೆ ಒಂದು ಸ್ಪೂನ್ ಆದರೂ ತುಪ್ಪ ಬೀಳಲೇಬೇಕು, ಇಲ್ಲಾಂದರೆ ಪಂಕ್ತಿ ಆರಂಭ ಆಗೋದೇ ಇಲ್ಲ. ಅದಕ್ಕೆ ಅವರು ಋಣಂ ಕೃತ್ವ ಘೃತಂ ಪಿಬೇತ್ ಅಂತ, ಸಾಲ ಮಾಡಾದರೂ ಸರಿ ತುಪ್ಪ ತಿನ್ನಬೇಕು ಅಂತಕ್ಕಂಥ ಮಾತಿದೆ ಇಲ್ಲಿ. ಸೊ ಅನ್ನದ ಜೊತೆ ತುಪ್ಪ ಇದ್ದರೆ ಚೆಂದ, ಲೇಸು, ಖುಷಿ. ಉಪ್ಪರಿಗೆ ಮನೆ ಲೇಸು, ಉಪ್ಪರಿಗೆ ಮನೆ ಇರಬೇಕು, ಮಹಡಿ ಮನೆ ಅಂತ ಕರೀತಾರೆ ಅಲ್ಲಿ. ಯಾಕೆ ಮಹಡಿ ಮನೆ ಇರಬೇಕು ನೋಡಿ, ಅದರಲ್ಲಿ ಸೈನ್ಸ್ ಇದೆ, ಅದರಲ್ಲಿ ಸರ್ವಜ್ಞ ಎಷ್ಟು ಬುದ್ಧಿವಂತ ಅಂತ. ಈಗ ಗ್ರೌಂಡ್ ಫ್ಲೋರಲ್ಲಿ ಕೆಳಗಡೆ ನಾವು ಅಂತಸ್ತಿನಲ್ಲಿ ಇರ್ತಕ್ಕಂಥವ್ರಿಗೆ ಸಹಜವಾಗಿ ಏನಾಗುತ್ತಪ್ಪ ಅಂದರೆ ಗಾಳಿ ಬೆಳಕುಗಳು ಕಡಿಮೆ ಬರುತ್ತೆ. ಅದೇ ಮೊದಲನೇ ಫ್ಲೋರಲ್ಲಿ ಮೊದಲನೇ ಅಂತಸ್ತಿನಲ್ಲಿ ಇರ್ತಕ್ಕಂಥವ್ರಿಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಉಪ್ಪರಿಗೆ ಮನೆ, ಮಹಡಿ ಮನೆ ಅಂತ ಹಳ್ಳಿಗಳಲ್ಲಿ ಸಹಜವಾಗಿ ಮಹಡಿ ಮನೆ ಅಂತ ಕಟ್ಕೋತಾ ಇದ್ದು. ಈಗೆಲ್ಲ ಡೂಪ್ಲೆಕ್ಸ್ ಹೌಸ್ಗಳು ಬಂದಿದೆ, ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಈ ರೀತಿಯೆಲ್ಲ ಬರುತ್ತೆ. ಅಂದರೆ ಉಪ್ಪರಿಗೆ ಮನೆಯಲ್ಲಿ ವಾಸ ಮಾಡುವಾಗ ಹೇಗಿರುತ್ತೆ ಅಂದರೆ ಸುತ್ತ ತಂಪಾಗಿ ನಮಗೆ ಗಾಳಿ ಬರುತ್ತೆ, ಆಮೇಲಿಂದ ವಾತಾಯನ ವ್ಯವಸ್ಥೆ ಚೆನ್ನಾಗಿರುತ್ತೆ, ಹಾಯ್ ಅನಿಸುತ್ತೆ, ಆಮೇಲೆ ಯಾವುದೇ ಕಿರಿಕಿರಿ ಇರೋದಿಲ್ಲ. ಆದ್ದರಿಂದ ನಾವೇನು ಮಾಡ್ತೇವೆ, ಉಪ್ಪರಿಗೆ ಮನೆ ಇರಬೇಕು, ಮಹಡಿ ಮನೆ ಇರಬೇಕು. ಎಷ್ಟು ಚೆನ್ನಾಗಿ ಹೇಳ್ತೀನಿ ನೋಡಿ ಇಲ್ಲಿ, ಅಪ್ಪ ಬಾರೆಂಬ ಮಗಲೇಸು, ಪ್ರೀತಿಯ ಮಗ ಇರಬೇಕು. ಯಾಕಪ್ಪ ಅಂತ ಕೇಳಿದರೆ ವಂಶೋದ್ಧಾರಕ ಅಂತ ನಾವು ಕರಿತೇವೆ. ಈಗ ನಮ್ಮ ಕಾಲಾನಂತರ ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ನಮ್ಮ ಎಲ್ಲ ವಿಚಾರಗಳನ್ನ ನೋಡ್ಕೊಂಡು ಹೋಗ್ತಕ್ಕಂಥ ಒಬ್ಬ ಒಳ್ಳೆಯ ಮಗ ಇರಬೇಕಾಗುತ್ತೆ. ಮಗ ಸತ್ತಾಗ ನೋಡಿ ಒಂದು ಮಾತಿದೆ ಇಲ್ಲಿ, ಯಾರಿಗಾದರೂ ಮಗನ ಕಳ್ಕೊಂಬಿಡ್ತಾರಲ್ಲ, ಕಳ್ಕೊಂಡಾಗ ಅವರ ಶೋಕ ಇದೆಯಲ್ಲ, ಪುತ್ರ ಶೋಕಂ ನಿರಂತರಂ ಅಂತ. ಮಗನ ಕಳ್ಕೊಂಡಿರ್ತಕ್ಕಂಥ ಸಾವಿನ ನೋವು ಶಾಶ್ವತವಾಗಿ ಉಳಿದುಬಿಡುತ್ತಂತೆ. ಇದಕ್ಕೆ ಸರ್ವಜ್ಞ ಬಹಳ ಸೊಗಸಾಗಿ ಹೇಳ್ತಿರ್ತಾನೆ, ಅಪ್ಪ ಬಾರೆಂಬ ಮಗಲೇಸು, ತಂದೆಯನ್ನು ಪ್ರೀತಿಯನ್ನು ನೋಡ್ಕೊಳ್ತಕ್ಕಂಥ ಮಗ ಇರಬೇಕು ಅಂತೇಳಿ. ಅದಕ್ಕೋಸ್ಕರನೇ ಮಕ್ಕಳು, ಒಳ್ಳೆ ಮಕ್ಕಳನ್ನ ಪಡಿಬೇಕಾದರೂ ನಮಗೆ ಯೋಗ ಇರಬೇಕು. ಅದಕ್ಕೆ ಕೆಲವರು ಹೇಳ್ತಾರಲ್ಲ, ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ, ಒಳ್ಳೆ ಹೆಂಡತಿ, ಒಳ್ಳೆ ಮಗ, ಒಳ್ಳೆ ಮನೆ ಎಲ್ಲವೂ ಸಿಗಬೇಕಾದ್ರೆ ಋಣಾನುಬಂಧ ಇರಬೇಕು ಅಂತಕ್ಕಂಥ ಮಾತಿಲ್ಲಿ. ಪ್ರೀತಿಯಿಂದ ನಮ್ಮನ್ನು ಮಾತಾಡಿಸ್ತಕ್ಕಂಥ, ನೋಡ್ಕೊಳ್ತಕ್ಕಂಥ, ಅದರಲ್ಲೂ ವಿಶೇಷವಾಗಿ ವಯಸ್ಸಾದಾಗ. ಈಗ ಭಾಳ ನೋವಾಗುತ್ತೆ, ಇವತ್ತೆಲ್ಲರೂ ಕೂಡ ಮಕ್ಕಳನ್ನು ಕಷ್ಟಪಟ್ಟು ಓದಿಸ್ತೀವಿ ನಾವು. ಪಿ ಯು ಸಿ ಆಯಿತು, ಇಂಜಿನಿಯರಿಂಗ್ ಆಯಿತು, ಮೆಡಿಕಲ್ ಆಯಿತು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಾರೆ, ವಿದೇಶಕ್ಕೆ ಕೊಟ್ಟೋಗ್ತಾರೆ. ಹೋದವ್ರು ಬರೋದೇ ಇಲ್ಲ, 6 ತಿಂಗಳು 1 ವರ್ಷ 2 ವರ್ಷ ಆದರೂ ಬರೋದಿಲ್ಲ. ಅಲ್ಲೇ ಫಾರಿನ್ನಲ್ಲೇ ಯಾವುದೋ ಹುಡುಗಿಯನ್ನು ಮದುವೆ ಮಾಡಿಕೊಂಡು ಅಥವಾ ಫಾರಿನ್ನಲ್ಲೇ ಅಲ್ಲಿ ಸಂಸಾರ ಮಾಡಿಕೊಂಡು ಅಲ್ಲೇ ಇದ್ದುಬಿಡ್ತಾರೆ. ಇಲ್ಲಿ ವಯಸ್ಸಾದ ತಾಯಿ ತಂದೆ ಪಾಪ ಇಲ್ಲಿ ಹಳ್ಳಿಗಳಲ್ಲೋ, ಇಲ್ಲಿ ಕರ್ನಾಟಕದಲ್ಲೋ ಅಥವಾ ಸಿಟಿಗಳಲ್ಲೋ ಪಾಪ ಅವರು ಕಷ್ಟಪಡ್ತಿರ್ತಾರೆ. ಕೆಲವು ಮಕ್ಕಳು ಹೇಗಿರ್ತಾರಪ್ಪ ಅಂತ ಕೇಳಿದರೆ, ತಾಯಿ ತಂದೆ ತೀರ್ಕೊಂಡಾಗ ಕೂಡ ಅವ್ರಿಗೆ ಬರೋದಕ್ಕೆ ವ್ಯವಧಾನ ಇಲ್ಲ, ಸಮಯ ಇಲ್ಲ. ಅವರಿಗೆ ಸುದ್ದಿ ಮುಟ್ಟುತ್ತೆ, ಅಲ್ಲಿಂದ ಬರಬೇಕಾದ್ರೆ ಮತ್ತೆ 2-3 ದಿವಸ ಆಗುತ್ತೆ. ಆಮೇಲೆ ಒಂದು ದಿವಸ ಫೋನ್ ಮಾಡಿ ಹೇಳ್ತಾರೆ ಬಂಧುಗಳಿಗೆ, ನೀವೇ ಎಲ್ಲ ಕಾರ್ಯ ಮುಗಿಸ್ಬಿಡಿ, ನಾವಿಲ್ಲಿ ಅಮೇರಿಕಾದಲ್ಲೋ ಅಥವಾ ಲಂಡನ್ನಲ್ಲೋ ನಾವಿಲ್ಲಿ ಅವರಿಗೆ ತಿಥಿ ಮತಿ ಶ್ರಾದ್ದಗಳನ್ನೆಲ್ಲ ಮಾಡಿಬಿಡ್ತೀವಿ ಅಂತ ಹೇಳ್ತಾರೆ. ಇದು ಭಾಳ ನೋವಿನ ಸಂಗತಿ. ಅದಕ್ಕೆ ಸರ್ವಜ್ಞ ಹೇಳ್ತಾನೆ, ಅಪ್ಪ
ಬಾರೆಂಬ ಮಗಲೇಸು, ಪ್ರೀತಿಯ ಮಗ ಇರಬೇಕು, ಅಪ್ಪ ಅಮ್ಮ ನೋಡ್ಕೊಳ್ತಕ್ಕಂಥ ಮಗ ಬೇಕು. ಊರೊಳಗೆ ಶಿಂಪಿಗನು ಲೇಸು ಸರ್ವಜ್ಞ. ನೋಡಿ, ಪ್ರತಿಯೊಬ್ಬರಿಗೂ ಹೊಟ್ಟೆಗೆ ಊಟ ಎಷ್ಟು ಮುಖ್ಯನೋ ಮಾನವನ್ನು ಕಾಪಾಡಲಿಕ್ಕೆ ಬಟ್ಟೆ ಮುಖ್ಯ. ಅದಕ್ಕೆ ಒಂದು ನಮ್ಮ ಕೀರ್ತನಕಾರ ಹೇಳ್ತಾರಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ತುತ್ತು ಇಟ್ಟಿಗಾಗಿ. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಮಾನ ಮುಚ್ಕೋಬೇಕು ಅಂದರೆ ಬಟ್ಟೆ ಬೇಕು. ಬಟ್ಟೆಗಳನ್ನು ಹೊಲ್ದುಕೊಡೋನು ಯಾರು? ಶಿಂಪಿಗ, ದರ್ಜಿ, ಟೈಲರ್ ಅಂತ ನಾವು ಕರಿತೇವೆ ಮನುಷ್ಯನಿಗೆ. ಅದಕ್ಕೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಟೈಲರ್ ಮೇಕ್ಸ್ ದ ಸ್ಟೈಲ್ ಮ್ಯಾನ್ ಅಂತ. ನಾವು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕ್ಕೋಬೇಕು. ನಾವು ದೈಹಿಕವಾಗಿ ಚೆನ್ನಾಗಿಲ್ಲದೇ ಇದ್ರೂ ಒಳ್ಳೆ ಬಟ್ಟೆ ಧರಿಸಿದಾಗ ಏನಾಗುತ್ತೆ ನೋಡೋರ ಕಣ್ಣಿಗೆ, ಓ ಎಷ್ಟು ಸೊಗಸಾಗಿ ಕಾಣ್ತಿದ್ದಾನಪ್ಪ ಅಂತೇಳಿ. ಸೊ ಮನುಷ್ಯನಿಗೆ ಸೌಂದರ್ಯ ಕೊಡ್ತಕ್ಕಂಥದ್ದು ಬಟ್ಟೆ. ಸೊ ಊರಿನಲ್ಲಿ ಒಬ್ಬ ಶಿಂಪಿಗ ಇರಬೇಕು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಿರ್ತಾನೆ, ಊಟಕ್ಕೆ ಏನಿರಬೇಕು? ತುಪ್ಪ ಇರಬೇಕು, ಉಪ್ಪರಿಗೆ ಮನೆ ಇರಬೇಕು, ಪ್ರೀತಿಯಿಂದ ನೋಡ್ಕೊಳ್ತಕ್ಕಂಥ ಮಗ ಇರಬೇಕು. ಹಾಗೆಯೇ ಊರಿನಲ್ಲಿ ಜನಗಳಿಗೆಲ್ಲ ಬಟ್ಟೆ ಹೊಲ್ಕೊಡೋದಕ್ಕೆ ಒಬ್ಬ ಒಳ್ಳೆ ಟೈಲರ್ ದರ್ಜಿ ಇರಬೇಕು. ಎಷ್ಟು ಸೊಗಸಾಗಿದೆ ನೋಡಿ. ಅದಕ್ಕೆ ಶಿಂಪಿಗನು ಲೇಸು ಸರ್ವಜ್ಞ. ನಮ್ಮ ಮಾತನ್ನು ಕುರಿತು ಹೇಳ್ತೀಯಾನೆ ಇಲ್ಲಿ. ಆಮೇಲೆ ಪಾಪ ಪುಣ್ಯಗಳ ಬಗ್ಗೆ ಕುರಿತು ಹೇಳ್ತಾ ಸರ್ವಜ್ಞ ನೋಡಿ ಹೇಳ್ತಾನೆ, ಹಿಂದೆ ಪಾಪವ ಮಾಡಿ ಮುಂದೆ ಪುಣ್ಯವು ಹೇಗೆ, ಹಿಂದು ಮುಂದರಿದು ನಡೆಯದಿರೆ ನರಕದಲ್ಲಿ ಬೆಂದು ಸಾಯುವನು ಸರ್ವಜ್ಞ. ಹಿಂದೆ ಮಾಡಿದ ಪಾಪ, ಹಿಂದೆ ಪಾಪವನ್ನು ಮಾಡಿಬಿಟ್ಟು, ಪಾಪಕರ್ಮವನ್ನು ಮಾಡಿಬಿಟ್ಟು ಒಬ್ಬರಿಗೆ ಅಯ್ಯೋ ಅನಿಸಿ, ಅದಕ್ಕೆ ಹೇಳ್ತಿರಲ್ಲ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನು. ಯಾಕೆಂದರೆ ಬೇರೆಯವರಿಗೆ ಪೀಡನೆ ಮಾಡ್ತಕ್ಕಂಥದ್ದು, ಹಿಂಸೆ ಕೊಡ್ತಕ್ಕಂಥ. ಹಿಂಸೆ ಅಂದರೆ ಹೇಗೆ? ದೈಹಿಕವಾಗಲಿ, ಮಾನಸಿಕವಾಗಲಿ, ವಾಚಿಕವಾಗಲಿ, ಮಾತಿನ ರೂಪದಲ್ಲಾದರೂ ಕೂಡ ಯಾರಿಗೂ ಹಿಂಸೆಯನ್ನು ಕೊಡಬಾರ್ದು. ಹಿಂದೆ ಪಾಪವನ್ನು ಮಾಡಿ, ಹಲವಾರು ಪಾಪಗಳನ್ನು ಮಾಡಿ, ಶಿಶು ಹತ್ಯೆ, ಬ್ರಹ್ಮಹತ್ಯೆ, ಗೋಹತ್ಯೆ, ಎಲ್ಲ ಹತ್ಯೆಗಳನ್ನು ಮಾಡಿಕೊಂಡು ಬಂದುಬಿಟ್ಟು ಪಾಪ ಕರ್ಮಗಳನ್ನು ಮಾಡ್ಕೊಂಡ್ಬಿಟ್ರೆ ಮುಂದೆ ಪುಣ್ಯ ಹೇಗೆ ಬರುತ್ತೆ? ಮಾಡಿದ್ದೆಲ್ಲವೂ ಕೆಟ್ಟ ಕೆಲಸವೇ, ಪುಣ್ಯ ಹೇಗೆ ನಮಗೆ ಪ್ರಾಪ್ತಿಯಾಗುತ್ತೆ? ಪ್ರಶ್ನೆ ಹಾಕ್ತಿದ್ದಾನೆ ಸರ್ವಜ್ಞೆಯಲ್ಲಿ. ಹಿಂದೂ ಮುಂದರಿದು ನಡೆಯದಿರೆ, ಹಿಂದೂ ಮುಂದನ್ನು ಅರ್ಥ ಮಾಡಿಕೊಂಡು ನಡೆದೇ ಇದ್ದರೆ ನರಕದಲ್ಲಿ ಬೆಂದು ಸಾಯುವನು ಸರ್ವಜ್ಞ. ಅವನು ನರಕದಲ್ಲಿ ಬಿದ್ದು ಸಾಯ್ತಾನೆ. ನರಕ ಅಂತ ಒಂದು ಇದೆಯಂತೆ ಅಂತ ಏನೋ ಕಲ್ಪನೆ ಇದೆಯಲ್ಲ, ಅಂದರೆ ನಾವು ಮಾಡ್ತಕ್ಕಂಥ ಕೆಟ್ಟ ಕೆಲಸಗಳೇ ನರಕ ಅಂತ ತಿಳ್ಕೊಳ್ಳೋಣ, ನಾವು ಮಾಡ್ತಕ್ಕಂಥ ಒಳ್ಳೆಯ ಕೆಲಸಗಳೇ ಸ್ವರ್ಗ ಅಂತ ತಿಳ್ಕೊಳ್ಳೋಣ. ಸೊ ನಾವೆಲ್ಲವೂ ಕೆಟ್ಟ ಕೆಲಸ ಮಾಡಿದ್ರೆ ನಮಗೆ ಪುಣ್ಯ ಹೆಂಗೆ ಸಿಗುತ್ತೆ? ಈ ರೀತಿ ಮಾಡೋದ್ರಿಂದ ನಮಗೇನಾಗುತ್ತೆ? ಸಹಜವಾಗಿ ನಾವು ನರಕದಲ್ಲಿ ಬೀಳ್ತೇವೆ, ಕಷ್ಟಕ್ಕೆ ಸಿಕ್ಕಾಕೊಂತೇವೆ. ನೋಡಿ, ಶಕ್ತಿ ಇದ್ದಾಗ, ಆರೋಗ್ಯ ಇದ್ದಾಗ, ನಮ್ಮ ದೇಹದಲ್ಲಿ ರಕ್ತ ಕುದಿತಾ ಇದ್ದಾಗ, ಬಿಸಿ ಇದ್ದಾಗ ಮಾಡಬಾರದ ಕೆಲಸಗಳನ್ನೆಲ್ಲ ಮಾಡಿಬಿಡ್ತೇವೆ. ವಯಸ್ಸಾಗ್ತಾ ಆಗ್ತಾ ಏನಾಗುತ್ತೆ? ಎಲ್ಲ ಹಲವಾರು ಕಾಯಿಲೆಗಳು ಬರುತ್ತೆ, ನಮ್ಮ ದೇಹದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ಜನ ಆವಾಗ ನಮ್ಮ ಮೇಲೆ ಬೀಳ್ತಾರೆ. ನೋಡು, ಇವನು ಚೆನ್ನಾಗಿದ್ದಾಗ ಒಳ್ಳೆ ಕೆಲಸ ಮಾಡಲಿಲ್ಲ, ಪಾಪದ ಕೆಲಸನೇ ಮಾಡ್ಕೊಂಡು ಬಂದ, ನೋಡಿ ಈಗ ಏನಾಗಿದೆ? ಕಣ್ಣು ಕಳ್ಕೊಂಡ, ಕೈಕಾಲು ಕಳ್ಕೊಂಡ, ಶಕ್ತಿ ಕಳ್ಕೊಂಡ, ಹೆಂಡತಿ ಮಕ್ಕಳನ್ನ ಕಳ್ಕೊಂಡ, ಆಸ್ತಿ ಕಳ್ಕೊಂಡ, ಅಧಿಕಾರ ಕಳ್ಕೊಂಡ, ಈ ರೀತಿ ಜನ ಹಾಡ್ಕೊಳ್ಳೋದನ್ನು ನಾವು ಕೇಳಿದ್ದೇವೆ. ಆದ್ದರಿಂದನೇ ಮನುಷ್ಯನಾದವನು ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು, ಪುಣ್ಯದ ಕೆಲಸಗಳನ್ನು ಮಾಡಬೇಕು. ನಮ್ಮ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಿದ್ದಾನೆ ಇಲ್ಲಿ. ಸತ್ಯರಿಗೆ ಧರೆಯಲ್ಲ ಮಸ್ತಕವ ನೆರಗುವುದು, ಹೆತ್ತ ತಾಯಿ ಮಗನ ಕರೆವಂತೆ ಶಿವನವರನ್ ಎತ್ತಿಕೊಂಬುವನು ಸರ್ವಜ್ಞ. ಸತ್ಯರಿಗೆ ಧರೆಯಲ್ಲ, ಸತ್ಯವಂತರಿಗೆ, ಯಾರು ಸತ್ಯ ಮಾರ್ಗದಲ್ಲಿ ನಡೀತಾರೋ ಅವ್ರಿಗೆ, ರುಜು ಮಾರ್ಗದಲ್ಲಿ ನಡೀತಕ್ಕಂಥವ್ರು, ಒಳ್ಳೆಯ ಮಾರ್ಗದಲ್ಲಿ ನಡೀತಕ್ಕಂಥವ್ರಿಗೆ ಈ ಧರೆಯೆಲ್ಲ ಏನಾಗಿರುತ್ತಪ್ಪ? ಅವರನ್ನೆಲ್ಲರೂ ಕರೀತಾರೆ, ನೀನು ಬಾ, ನೀನು ಬಾ ಅಂತೇಳಿ. ಒಳ್ಳೆಯ ಮನುಷ್ಯ ಅಂದರೆ ಎಲ್ಲರೂ ಗೌರವ ಕೊಡ್ತಾರೆ, ಕೆಟ್ಟವನು ಅಂದಾಗ ನಮ್ಮ ಜೊತೆ ಯಾರೂ ಸೇರ್ಲಿಕ್ಕೆ ಇಷ್ಟಪಡಲ್ಲ. ಆದ್ದರಿಂದ ಮನುಷ್ಯನಾದವನು ಏನಪ್ಪ ಮಾಡಬೇಕು ಮುಖ್ಯವಾಗಿ ಅಂತ ಕೇಳಿದರೆ, ಜಗತ್ತಿನ ಜನ ನಮ್ಮನ್ನು ಪ್ರೀತಿಸುವಂತೆ ಬದುಕಬೇಕು, ಜಗತ್ತಿನ ಜನರಿಗೆ ಒಳ್ಳೆಯ ಕೆಲಸವನ್ನು, ಪರೋಪಕಾರ ಮಾಡೋದನ್ನು ಕಲ್ತ್ಕೋಬೇಕು. ಅದಕ್ಕೆ ಒಂದು ಮಾತಿದೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ನಮ್ಮಂತ ಹೇಳೋದ್ರ ಜೊತೆಗೆ, ಪರೋಪಕಾರಾರ್ಥಂ ಇದಂ ಶರೀರಂ, ಈ ಶರೀರ ಪರೋಪಕಾರವನ್ನು ಮಾಡಬೇಕು, ಪರರಿಗೆ ಉಪಕಾರವನ್ನು ಮಾಡಬೇಕು, ಒಳ್ಳೆ ಕೆಲಸಗಳನ್ನು ಮಾಡು. ಹಸಿದವರಿಗೆ ಅನ್ನ ಕೊಡ್ತೀವಿ, ಬಟ್ಟೆ ಇಲ್ಲದವ್ರಿಗೆ ಬಟ್ಟೆ ಕೊಡ್ತೀವಿ, ಔಷಧಿ ಇಲ್ಲದವ್ರಿಗೆ ನಮ್ಮ ಕೈಲಾದಷ್ಟು ಔಷಧಿಗಳನ್ನು ಕೊಡಿಸ್ತೇವೆ.
ಯಾರೋ ಕಷ್ಟದಲ್ಲಿರ್ತಾರೆ ಅವ್ರಿಗೊಂದು ಉದ್ಯೋಗ ಕೊಡಿಸ್ಕೊಡ್ತೇವೆ. ಹೀಗೆ ನಮ್ಮ ಕೈಲಾದಷ್ಟು ಕೆಲಸ ಮಾಡೋದ್ರಿಂದ, ಪರೋಪಕಾರ ಮಾಡೋದ್ರಿಂದ, ಪುಣ್ಯದ ಕೆಲಸ ಮಾಡೋದ್ರಿಂದ ನಮಗೆ ಪುಣ್ಯದ ಒಂದು ಫಲ ಪ್ರಾಪ್ತಿ ಶಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ, ಜನಗಳ ಆಶೀರ್ವಾದನೂ ಜಾಸ್ತಿ ಆಗುತ್ತೆ. ನೋಡಿ, ದೇವರು ನಮ್ಮ ಹತ್ರ ನೇರವಾಗಿ ಬರೋಕ್ಕಾಗಲ್ಲ. ದೈವಂ ಮಾನುಷ ರೂಪೇಣ ಅಂತ ಭಗವಂತ ಮನುಷ್ಯ ರೂಪದಲ್ಲಿ ಬರ್ತಾನಂತೆ ನಮ್ಮನ್ನು ಪರೀಕ್ಷೆ ಮಾಡಲಿಕ್ಕೆ. ಆದ್ದರಿಂದ ಸಾಧ್ಯವಾದಷ್ಟು ಮನುಷ್ಯ ಮನುಷ್ಯರಿಗೆ, ಅದಕ್ಕೆ ಬಸವಣ್ಣ ಭಾಳ ಚೆನ್ನಾಗಿ ಹೇಳಿದ್ದಾರೆ, ಮನುಷ್ಯನಷ್ಟೇ ಅಲ್ಲ ಪ್ರಾಣಿ ಪಕ್ಷಿಗಳಿಗೂ ಕೂಡ ಇವತ್ತು ನೀನು ದಯೆಯನ್ನು ತೋರಿಸು. ಈಗ ನಮ್ಮ ಮನೆ ಅಥವಾ ನಿಮ್ಮ ಮನೆಯ ಮೇಲೆ ತಾರಸಿ ಮೇಲೆ ಒಂದಿಷ್ಟು ಕಾಳನ್ನು ಒಂದಿಷ್ಟು ನೀರನ್ನು ಇಟ್ಟರೆ ಪಶು ಪಕ್ಷಿಗಳು ಬಂದು ತಿಂದು ಕುಡಿದು ಹೋಗ್ತವೆ. ಹಾಗಾಗಿ ಮನುಷ್ಯ ದಯೆಯನ್ನು ಪ್ರೀತಿಯನ್ನು ತೋರಿಸ್ಬೇಕು ಪಶು ಪಕ್ಷಿಗಳ ಬಗ್ಗೆ, ಪ್ರಾಣಿಗಳ ಬಗ್ಗೆ. ಅದನ್ನೇ ಬಸವಣ್ಣ ಹೇಳಿದ್ದು, ದಯವೇ ಧರ್ಮದ ಮೂಲವಯ್ಯ, ದಯವೇ ಬೇಕು ಸಕಲ ಪ್ರಾಣಿಗಳೆಲ್ಲರಲ್ಲಿ, ದಯವಿಲ್ಲದ ಧರ್ಮವು ಆವುದಯ್ಯ ಅಂಥೇಳಿ ಬಸವಣ್ಣವ್ರು ನಮ್ಮ ಗಮನಕ್ಕೆ ತರ್ತಾರೆ. ಆದ್ದರಿಂದ ಹೆತ್ತ ತಾಯಿ ಮಗನನ್ನು ಕರೆಯುವಂತೆ, ಯಾರು ಈ ರೀತಿ ಸತ್ಯತೆಯಿಂದ, ಸತ್ಯ ಮಾರ್ಗದಿಂದ, ರುಜುಮಾರ್ಗದಿಂದ, ಸನ್ಮಾರ್ಗದಿಂದ ಒಳ್ಳೆಯ ಮನುಷ್ಯನಾಗಿ ಒಳ್ಳೆಯವ್ರ ಸಂಘ ಮಾಡಿಕೊಂಡು ಬದುಕ್ತಾನೋ ಅಂಥವರನ್ನು ಶಿವನವರನ್ನು ಎತ್ತಿಕೊಂಬುವನು ಸರ್ವಜ್ಞ. ಸಾಕ್ಷಾತ್ ಶಿವನೇ ಅವರನ್ನು ಕರ್ಕೊಳ್ತಾನೆ, ಕೈ ಹಿಡಿದು ಕರ್ಕೊಳ್ತಾನೆ ಅಂಥೇಳಿ. ಆದ್ದರಿಂದ ಬಂಧುಗಳೇ, ನಾವು ಜೀವನದಲ್ಲಿ ಸಾಧ್ಯವಾದಷ್ಟು ಸತ್ಯವಂತರಾಗಿ, ನೀತಿವಂತರಾಗಿ, ಜ್ಞಾನಿಗಳಾಗಿ, ಪರೋಪಕಾರಿಗಳಾಗಿ ಬದುಕೋಣ. ಆವಾಗಲೇ ಈ ಜನ್ಮ ಸಾರ್ಥಕ ಆಗುತ್ತೆ ಅನ್ನೋ ಮಾತನ್ನು ಸರ್ವಜ್ಞ ಕವಿ ನಮ್ಮ ಗಮನಕ್ಕೆ ತರ್ತೀಯನಲ್ಲಿ. ಆಮೇಲೆ ಲೇಸು, ಯಾವ್ಯಾವುದು ಲೇಸು ಅನ್ನೋದನ್ನು ಕುರಿತು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ನೋಡಿ. ಗಾನ ವಿದ್ಯವು ಲೇಸು, ಮಾನವತಿ ಸತಿ ಲೇಸು, ಸ್ವಾನುಭಾವಿಗಳ ಕೆಳೆ ಲೇಸು, ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ. ದಾನವನ್ನು ಕುರಿತು ಸರ್ವಜ್ಞ ಹಲವಾರು ವಚನಗಳನ್ನು ಬರೆದಿದ್ದಾನೆ. ದಾನಕ್ಕೆ ಬಹಳ ಸೊಗಸಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾನು ಸರ್ವಜ್ಞನ ವಚನಗಳನ್ನು ನೋಡ್ಬೋದು. ಗಾನ ವಿದ್ಯವು ಲೇಸು, ಗಾನ ಸಂಗೀತ ನೃತ್ಯ ಆ ವಿದ್ಯೆ ಕೇಳೋದಕ್ಕೆ ನೋಡೋದಕ್ಕೆ ಸೊಗಸಾಗಿರುತ್ತೆ. ಒಬ್ಬರು ಭಾಳ ಸುಂದರವಾಗಿ ಅಂದವಾಗಿ ಹಾಡ್ತಿರ್ತಾರೆ, ಅದು ಕಿವಿಗೆ ಇಂಪನ್ನು ಕೊಡುತ್ತೆ. ನೃತ್ಯ ಮಾಡ್ತಿರ್ತಾರೆ, ಭಾಳ ಕಣ್ಣಿಗೆ ಸಂತೋಷವನ್ನು ಕೊಡುತ್ತೆ. ಈ ಗಾನ ವಿದ್ಯೆ ಅಂತಕ್ಕಂಥದ್ದು ಕೇಳೋದಕ್ಕೆ ಕಿವಿಗೆ ಇಂಪಾಗಿರುತ್ತೆ. ಸೊಗಸಾಗಿರ್ತಕ್ಕಂಥ ಒಂದು ಭಕ್ತಿಗೀತೆಯನ್ನು, ಜನಪದ ಗೀತೆಯನ್ನು, ಭಾವಗೀತೆಯನ್ನು ನಾವು ಕೇಳ್ತಾ ಇರ್ತೀವಿ, ತತ್ವಪದವನ್ನು ಕಿವಿಗೆಷ್ಟು ಆನಂದ ಆಗುತ್ತಲ್ಲ, ಭಾಳ ಖುಷಿಯಾಗಿ ಆನಂದವಾಗಿ ನಾವು ಕೇಳ್ತಿರ್ತೇವೆ. ಒಂದು ವಚನ ಯಾರೋ ಹಾಡ್ತಾ ಇರ್ತಾರೆ, ವಚನದಲ್ಲಿ ನಾಮಾಮೃತ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ಮನದಲ್ಲಿ ನಿಮ್ಮ ನೆನಹು ತುಂಬಿ, ಕೂಡಲ ಸಂಗಮ ದೇವ ನಿಮ್ಮ ಚರಣ ಕಮಲದೊಳಗಾನು ತುಂಬಿ, ಚರಣ ಕಮಲದೊಳಗಾನು ತುಂಬಿ, ವಚನದಲ್ಲಿ ನಾಮಾಮೃತ ತುಂಬಿ. ಹೀಗೆ ಸೊಗಸಾಗಿರ್ತಕ್ಕಂಥ ವಚನಗಳನ್ನು, ಕೀರ್ತನೆಯನ್ನು, ತತ್ವಪದವನ್ನು ಕೇಳ್ತಿರ್ತೀವಿ ಅಂತ ಇಟ್ಕೊಳ್ಳಿ. ಯಾರ ಹೊಲ ಯಾರ ಮಾನೆ ಮೆಚ್ಚಿ ಕುಂತೆ ಸೊಳ್ಳೆ ಎಲ್ಲ, ಯಾರ ಹೊಲ ಯಾರ ಮಾನೆ ಮೆಚ್ಚಿ ಕುಂತೆ ಸೊಳ್ಳೆ ಎಲ್ಲ, ನಾನು ನನ್ನದು ಏನುತಿ ಎಲ್ಲ, ನಾನು ನನ್ನದು ಏನುತಿ ಎಲ್ಲ, ನೀ ಹೋಗುವುದು ಗೊತ್ತೇ ಇಲ್ಲ, ಯಾರ ಹೊಲ ಯಾರ ಮಾನೆ ಮೆಚ್ಚಿ ಕುಂತೆ ಸೊಳ್ಳೆ ಎಲ್ಲ. ನೋಡಿ ಎಷ್ಟು ಸೊಗಸಾಗಿದೆ. ಇಂಥ ಹಾಡುಗಳನ್ನು ಕೇಳೋದಕ್ಕೆ ಕಿವಿಗೆ ಆನಂದ ಆಗುತ್ತೆ. ಗಾನ ವಿದ್ಯವು ಲೇಸು, ಮಾನವತಿ ಸತಿ ಲೇಸು, ಒಳ್ಳೆ ಹೆಂಡತಿ, ಸುಶೀಲೆಯಾಗಿರ್ತಕ್ಕಂಥ ಹೆಂಡತಿ, ಸನ್ಮಾರ್ಗದಲ್ಲಿ ನಡೀತಕ್ಕಂಥ ಹೆಂಡತಿ, ಗಂಡನಿಗೆ ಅನುರೂಪಳಾಗಿರ್ತಕ್ಕಂಥ ಹೆಂಡತಿ, ಸತಿಪತಿಗಳು ಒಂದಾದ ಭಕ್ತಿ ಅಂತಾರಲ್ಲ ಹಾಗೆ, ಅಮೃತದಂತೆ ಇರ್ತಕ್ಕಂಥ ಸಂಸಾರ ಅಂಥ ಹೆಂಡತಿ ಇದ್ದರೆ ಅದು ಲೇಸು. ಸ್ವಾನುಭಾವಿಗಳ ಕೆಳಲೇಸು, ಒಳ್ಳೆ ಸ್ವಾನುಭಾವಿಗಳ, ಅನುಭಾವಿಗಳ ಜೊತೆ ಇರೋದು ಮುಖ್ಯ ಇಲ್ಲಿ. ಯಾಕೆ ಅಂತ ಕೇಳಿದರೆ, ಯೋಗ್ಯರ ಒಂದು ಸಂಸರ್ಗ, ಸಂಪರ್ಕ, ಸತ್ಸಂಗ ನಮಗೆ ಬೇಕಾಗ್ತದೆ. ಅಂಥ ಸ್ವಾನುಭಾವಿಗಳ ಒಂದು ಸ್ನೇಹ ಲೇಸು, ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ, ಆನಂದ ಕೊಡುತ್ತೆ. ಎಲ್ಲಕ್ಕೂ ದಾನಿಯೇ ಲೇಸು ಸರ್ವಜ್ಞ, ಇವರೆಲ್ಲರಿಗಿಂತನೂ ಕೂಡ ದಾನಿಯಾಗಿರ್ತಕ್ಕಂಥವನು ಲೇಸು, ಶ್ರೇಷ್ಠ.
ನೋಡಿ, ದಾನಕ್ಕೆ ಎಷ್ಟು ಬೆಲೆಯನ್ನು ಕೊಟ್ಟಿದ್ದಾರೆ. ಈಗ ನಾವು ದಾಸೋಹ ಅಂತೀವಲ್ಲ, ನಾವು ದುಡಿದಿದ್ದನ್ನು ನಾನು ಒಬ್ಬನೇ ತಿನ್ನೋದಲ್ಲ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಮ್ಮ ಸಂಸಾರ, ಇದು ಸ್ವಾರ್ಥ, ಇದು ಎಲ್ಲರೂ ಮಾಡ್ತಾರೆ. ಆದರೆ ಬೇರೆಯವ್ರಿಗೂ ಕೂಡ ಹಂಚಿಕೊಂಡು ಊಟ ಮಾಡೋದಿದೆಯಲ್ಲ, ಕೊಟ್ಟು ಊಟ ಮಾಡೋದಿದೆಯಲ್ಲ, ಅದು ಬಹಳ ದೊಡ್ಡದು. ಅಂತಹ ದಾನಿ ಜಗತ್ತಿಗೆ ಲೇಸು, ಶ್ರೇಷ್ಠನಾಗ್ತಾನೆ ಅಂತಕ್ಕಂಥ ಮಾತನ್ನು ಸರ್ವಜ್ಞ ನಮ್ಮ ಗಮನಕ್ಕೆ ತರ್ತೀಯಾರಿ. ಈ ವಂಗೆ ದೇವಂಗೆ ಆವುದಂತರವಯ್ಯ, ದೇವನು ಜಗಕ್ಕೆ ಕೊಡುತ್ತಿಹನು ಕೈಯಾರೆ ಈವನೇ ದೇವ ಸರ್ವಜ್ಞ. ಈ ವಂಗೆ ದೇವಂಗೆ, ಈವನಿಗೆ ಕೊಡ್ತಕ್ಕಂಥವನಿಗೂ ದೇವರಿಗೂ ಏನು ವ್ಯತ್ಯಾಸ? ಕೊಡಬೇಕು ಯಾರಿಗಾದ್ರೂ, ಶೇರಿಂಗ್ ಶೇರಿಂಗ್ ಅಂತಾರೆ, ಗೀವಿಂಗ್ ಗೀವಿಂಗ್. ಏನಾದರೂ ಕೊಡಬೇಕು ಮನುಷ್ಯ, ಮನುಷ್ಯ ಹಂಚ್ಕೋಬೇಕು. ಗೀವಿಂಗ್ ಆ್ಯಂಡ್ ಶೇರಿಂಗ್, ಹಂಚ್ಕೊಳ್ಳೋದ್ರಿಂದ ಏನಾಗುತ್ತೆ, ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ, ಇನ್ನೂ ನಾವು ಬರೋಕ್ಕೆ ಶುರುವಾಗುತ್ತೆ. ನಮ್ಮ ತಂದೆ ಯಾವಾಗಲೂ ಹೇಳೋರು, ಯಾರಾದರೂ ಮನೆಗೆ ಬಂದು ನಮಗೇನಾದರೂ ಕೇಳ್ತಾರೆ, ಒಂದು ಲೋಟ ಹಾಲು ಕೊಡಿ, ಇಲ್ಲ 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 ಇಲ್ಲ, ಒಂದು ಸ್ವಲ್ಪ ಸಕ್ಕರೆ ಕೊಡಿ, ಇಲ್ಲ 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 ಇಲ್ಲ, ಒಂದು ಒಂದು ಸೇರಷ್ಟು ಜೋಳ ಕೊಡಿ, ಇಲ್ಲ 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 ಇಲ್ಲ. ನಾವು ಇಲ್ಲ 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 ಅಂತಿದ್ದರೆ ಒಂದು ದಿವಸ ಏನಾಗುತ್ತೆ ಗೊತ್ತೇನು, ನಮ್ಮ ಹತ್ರ ಏನೂ ಇರೋಲ್ಲ. ನಮ್ಮಲ್ಲಿ ಇರೋದನ್ನು ಕಷ್ಟದಲ್ಲಿರೋ ಹುಡುಕೊಂಬಂದಾಗ ಕೊಡಬೇಕು, ಶೇರ್ ಮಾಡಬೇಕು. ನಮ್ಮ ತಂದೆ ಯಾವಾಗಲೂ ಈ ಮಾತನ್ನು ಹೇಳೋರು. ಅದಕ್ಕೆ ನಮ್ಮ ಮನೆಗೆ ಅತಿಥಿಗಳು ಬರ್ತಾರೆ, ಯಾರಾದರೂ ಬರಲಿ, ಯಾವ ಮನೆಯಲ್ಲಿ ಅತಿಥಿಯನ್ನು ಸತ್ಕರಿಸುವುದಿಲ್ಲವೋ, ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಬ್ಬ ಶ್ರೇಷ್ಠ ದಾರ್ಶನಿಕ ಹೇಳ್ತಾನೆ ಈ ಮಾತನ್ನು, ಖಲೀಲ್ ಗಿಬ್ರಾನ್, ಯಾವ ಮನೆಯಲ್ಲಿ ಅತಿಥಿ ಸತ್ಕಾರ ನಡೆಯುವುದಿಲ್ಲವೋ ಆ ಮನೆ ಸ್ಮಶಾನವಿದ್ದಂತೆ. ಯಾರೇ ಮನೆಗೆ ಬರಲಿ, ಬನ್ನಿ ಕೂತ್ಕೊಳ್ಳಿ, ಒಂದು ಲೋಟ ನೀರು ಕುಡೀರಿ. ಏನೋ ನಮ್ಮ ಮನೇಲಿರೋದು, ಒಂದು ಹಣ್ಣೋ ಹಾಲೋ ಒಂದು ಬಿಸ್ಕೆಟೋ ಒಂದು ತಿಂಡಿನೋ ಊಟನೋ ಏನಾದರೂ ಒಂದಿಷ್ಟು ಕೊಡಬೇಕು. ಅದಕ್ಕೋಸ್ಕರನೇ ಗೀವಿಂಗ್ ಆ್ಯಂಡ್ ಶೇರಿಂಗ್ ಅಂತ. ಈವಂಗೆ ದೇವಂಗೆ, ಯಾರು ಕೊಡ್ತಾನೋ, ಕೈಯೆತ್ತಿ ಕೊಡ್ತಾನೋ ಅವನಿಗೆ, ದೇವರಿಗೂ ಮತ್ತು ದೇವರಿಗೂ ಏನು ಅಂತರ, ಏನು ವ್ಯತ್ಯಾಸ ಇದೆ? ದೇವನ ಜಗಕ್ಕೆ ಕೊಡುತ್ತೀಹನು ಕೈಯಾರೆ ಈವನೇ ದೇವ ಸರ್ವಜ್ಞ. ನಮಗೆಲ್ಲ ಕೊಟ್ಟಿರೋದು ಯಾರು? ದೇವರು ಪರಮಾತ್ಮ. ನನಗೆ ಮನೆ ಇದೆ, ಹೊಲ ಇದೆ, ಕಾರ್ ಇದೆ, ಚಿನ್ನ ಇದೆ, ಸಂಪತ್ತಿದೆ, ಅಧಿಕಾರ ಬಂದಿದೆ, ಯಾರು ಕೊಟ್ಟಿದ್ದು? ಭಗವಂತನ ದಯೆ, ಭಗವಂತ ಕೊಟ್ಟಿದ್ದಾನೆ. ನಾವೇನನ್ನೂ ತಂದಿಲ್ಲ, ಬರಬೇಕಾದ್ರೆ ಹೇಗೆ ಬಂದ್ವಿ? ತಾಯಿಯ ಗರ್ಭದಿಂದ ಬೆತ್ತಲಾಗಿ ಬಂದ್ವಿ. ಹೋಗ್ಬೇಕಾದ್ರೆ ಹೇಗೆ ಹೋಗ್ತೀವಿ? ಬೆತ್ತಲಾಗಿ ಹೋಗ್ತೀವಿ. ಅಲೆಕ್ಸಾಂಡರ್ ಹೇಳ್ತಾನಲ್ಲ, ನಾನು ಸತ್ತಾಗ ದಯವಿಟ್ಟು ಶವದ ಪೆಟ್ಟಿಗೆಯಲ್ಲಿ ನನ್ನ ಕೈಗಳನ್ನು ಹೊರಗಡೆಗೆ ಹಾಕಿ ಎತ್ಕೊಂಡು ಹೋಗಿ. ಯಾಕೆಂದರೆ ಜಗತ್ತನ್ನೇ ಗೆದ್ದವನು ಅಲೆಕ್ಸಾಂಡರ್, ಜಗತ್ತನ್ನೇ ಏನು ಗೆದ್ದುಕೊಂಡು ಎಲ್ಲ ಕಡೆ ಅವನು ಚಕ್ರಾಧಿಪತ್ಯವನ್ನು ಸಾಧಿಸಿದಂಥವನು. ಕೊನೆಗೆ ಹೇಗೆ ಬಂದ? ಬರೀ ಕೈಯಲ್ಲಿ ಬಂದ, ಬರೀ ಕೈಯಲ್ಲಿ ಹೋದ. ಯಾರು ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಿಲ್ಲ. ಆದ್ದರಿಂದ ಕೊಡ್ತಕ್ಕಂಥವನಿಗೂ ದೇವರಿಗೂ ಏನು ವ್ಯತ್ಯಾಸ? ಭಗವಂತ ನಮಗೆ ಕೊಟ್ಟಿದ್ದಾನೆ, ನಾವು ಬೇರೆಯವ್ರಿಗೆ ಕೊಡಬೇಕು. ಕೆಲವ್ರು ಹೇಳ್ತಿರ್ತಾರೆ ನೋಡಿ, ಸರ್ ನೀವು ತುಂಬ ಸಹಾಯ ಮಾಡಿದ್ರಿ ನಮಗೆ, ಇದನ್ನೆಲ್ಲ ಕೊಟ್ಟರೆ. ಅವ್ರು ಹೇಳ್ತಾರೆ, ಭಾಳ ಪ್ರೀತಿಯಿಂದ ಹೇಳ್ತಾರೆ ದೊಡ್ಡವರವರು. ಅಯ್ಯೋ ನಾನೇನು ಕೊಟ್ಟಿಲ್ಲ, ಪರಮಾತ್ಮ ನನಗೆ ಕೊಟ್ಟಿದ್ದ, ನಾನು ನಿಮಗೆ ಕೊಟ್ಟಿದ್ದೇನೆ ಅಷ್ಟೇ, ನಂದೇನು ಪಾತ್ರ ಇಲ್ಲ ಇಲ್ಲಿ, ನಾನೊಬ್ಬ ಮಧ್ಯವರ್ತಿ ಥರ ಕೆಲಸ ಮಾಡಿದ್ದೀನಿ. ಅವರು ಸತ್ಪುರುಷರು. ಆದ್ದರಿಂದ ಮನುಷ್ಯ ಯಾರು ಕೊಡ್ತಾನೋ ಅವನು ದೇವ, ಅವನು ಒಳ್ಳೆಯ ಮನುಷ್ಯ. ಇಟ್ಕೊಂಡು ಇಲ್ಲ ಅಂತಾನಲ್ಲ, ಅದು ಒಳ್ಳೆಯ ಗುಣ ಅಲ್ಲ. ನಮ್ಮಲ್ಲಿದ್ದಾಗ ಇಲ್ಲ ಅನ್ನಬಾರ್ದು, ಅದು ತುಂಬ ತಪ್ಪದು, ಆತ್ಮವಂಚನೆ ಅಂತ ಕರೀತಾರೆ. ಇದ್ದರೆ ಇದೆ ಅನ್ನೋಣ, ಜಾಸ್ತಿ ಕೊಡೋಕ್ಕಾಗಲ್ಲಪ್ಪ, ಎಲ್ಲ ಕೊಡೋಕ್ಕೆ ಸಾಧ್ಯ ಇಲ್ಲ. ದಾನಿಯಾಗು ಆದರೆ ದರಿದ್ರನಾಗಬೇಡ ಅಂತಾರೆ. ನಾವೇನೋ ಮಹಾದಾನಿ ಕರ್ಣನ ಥರ ಎಲ್ಲ ಕೊಟ್ಬಿಟ್ಟು ನಾವು ದರಿದ್ರಾಗೋದು ಬೇಡ. ನಮ್ಮ ಕೈಲಾದಷ್ಟು, 100 ರೂಪಾಯಿ ನಮ್ಮ ಹತ್ರ ಇದೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂದರೆ ಒಂದು 10 ರೂಪಾಯಿ ಕೊಡ್ಬೋದಲ್ಲ, ಅದಕ್ಕೇನು ಕಷ್ಟ ಆಗೋದಿಲ್ವಲ್ಲ, ಸಹಾಯ ಮಾಡ್ಬೋದಲ್ಲ. ಹಾಗೆ ಕುರಿತು ಹೇಳ್ತಿದ್ದಾನೆ ಇಲ್ಲಿ, ಯಾರು ಕೊಡ್ತಾನೋ ಅವನು ದೇವರು. ನಾವೇನಾದರೂ ಕೊಡ್ತಾ ಇದ್ದೀವಿ ಬಹಳ ಪ್ರೀತಿಯಿಂದ ಇನ್ನೊಬ್ಬರಿಗೆ ಅಂದರೆ ನಾವು ಆವಾಗ ದೇವರಾಗಿ ನಾವು ಕಾಣಿಸ್ಕೊಳ್ತೇವೆ ಅಂತಕ್ಕಂಥ ಮಾತಿಲ್ಲಿ. ಮರಣವೆಂಬುದು ಸತ್ಯ, ಹರನಾಣೆ ಹುಸಿಯಲ್ಲ, ತರುಣಿಯರಿಗಿರಿಸೆ ಪರರುಂಬರದರಿಂದೆ ವರದಾನ ವೀಯೋ ಸರ್ವಜ್ಞ. ಹುಟ್ಟಿದವರು ಸಾಯಲೇಬೇಕಾ? ಮರಣವೆಂಬುದು ಸತ್ಯ. ಯಾರಿದ್ದಾರೆ ಶಾಶ್ವತವಾಗಿ? ಯಾರೂ ಇಲ್ಲ. ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದ್ದೆಲ್ಲವೂ ಸಾಯ್ಲಿಕ್ಕೇ ಬೇಕು. ನಾವು ನೀವು ಯಾರೂ ಇರಲ್ಲ, ಒಂದು ದಿವಸ ಹೋಗಲಿಕ್ಕೇ ಬೇಕು. ಜಗತ್ತಿನಲ್ಲಿ ಸಾವು ಅನ್ನೋದೇ ಇಲ್ಲದೇ ಇದ್ದಿದ್ದರೆ
ಏನೇನು ಅಲ್ಲೋಲ ಕಲ್ಲೋಲ ಆಗ್ತದೆ. ನಮಗೆಲ್ಲ ಗೊತ್ತಿದೆ, ನಾವು ಯಾವಾಗ ಸಾಯ್ತೀವಿ ಗೊತ್ತಿಲ್ಲ. ಹುಟ್ಟು ಉಚಿತ, ಸಾವು ಖಚಿತ, ಪ್ರೀತಿಯೊಂದೇ ಶಾಶ್ವತ ಅನ್ನೋ ಮಾತನ್ನು ನಾವು ಕೇಳ್ತಿರ್ತೇವೆ ನಾವು. ಆದ್ದರಿಂದ ಮರಣ ಅಂತಕ್ಕಂಥದ್ದು ಸತ್ಯ, ಖಂಡಿತ ನಾವೆಲ್ಲ ಸಾಯ್ಲಿಕ್ಕೆ, ಇಟ್ ಈಸ್ ಟ್ರೂ. ಹರನ ಆಣೆ ಹುಸಿಯಲ್ಲ, ಖಂಡಿತ ಇದು ಸುಳ್ಳಲ್ಲ. ತರುಣಿಯರಿಗಿರಿಸೆ ಪರರುಂಬರದರಿಂದೆ ವರದಾನ ವೀಯ ಸರ್ವಜ್ಞ. ನಾವೇನು ಮಾಡ್ತೀವಿ ಖುಷಿಗೆ ಸಂತೋಷಕ್ಕೆ? ಕೆಲವ್ರ ಹತ್ರ ಹಣ ಇರುತ್ತೆ, ಸ್ವೇಚ್ಛೆ ಖರ್ಚು ಮಾಡ್ತಾರೆ, ಮದ್ಯಪಾನ ಧೂಮಪಾನ ಈ ರೀತಿಯೆಲ್ಲ ಹಣವನ್ನು ವ್ಯರ್ಥ ಮಾಡ್ತಾರೆ, ಒಳ್ಳೆ ಕೆಲಸಕ್ಕೆ ಕೊಡಲ್ಲ. ಅದಕ್ಕೆ ಕುರಿತು ಹೇಳ್ತೀಯೇನಿಲ್ಲಿ, ದಯವಿಟ್ಟು ಪರರಿಗೆ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯ ಮಾಡು. ಇವತ್ತು ನೋಡಿ ನಾವು ಅನಾಯಾಸವಾಗಿ ಎಷ್ಟೋ ಜನ ಹಣ ಸಂಪಾದಿಸಿರ್ತಾರೆ, ಬಂದು ಇನ್ಕಮ್ ಟ್ಯಾಕ್ಸ್ನವರೋ ಮತ್ತೊಬ್ಬರು ಇನ್ನೊಬ್ಬರು ಬಂದು ಅಟ್ಯಾಕ್ ಮಾಡ್ತಾರೆ. ಅವ್ರು ಏನಕ್ಕೆ ಖರ್ಚು ಮಾಡ್ತಿದ್ದಾರೆ ದುಡ್ಡನ್ನು? ಪೊಲೀಸರಿಗೆ ಕೊಡ್ತಾರೆ, ದಂಡ ಕಟ್ತಾರೆ, ಕೋರ್ಟಿಗೆ ಕೊಡ್ತಾರೆ, ಲಾಯರಿಗೆ ಕೊಡ್ತಾರೆ, ಆಮೇಲಿಂದ ಇನ್ನೊಂದು ಮತ್ತೊಂದು ಕೊಡ್ತಾರೆ, ಎಲ್ಲ ಖರ್ಚು ಮಾಡ್ತಾರೆ. ಅದಕ್ಕೆ ಬಸವಣ್ಣ ಹೇಳಿದ್ದು, ಪಾಪಿಯ ದುಡ್ಡು ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ, ನಾಯ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದಯ್ಯ. ಈ ರೀತಿಯಾಗಿ ಅನಾಯಾಸವಾಗಿ ಸಂಪಾದನೆ ಮಾಡಿಬಿಡ್ತಾರೆ ಯಾವ್ಯಾವುದೋ ಅಕ್ರಮದಲ್ಲಿ, ಅನ್ಯಾಯದ ಮಾರ್ಗದಲ್ಲಿ. ಅದನ್ನೇನು ಮಾಡ್ತಾರೆ ಕೊನೆಗೆ? ಉಳಿಸ್ಕೋಬೇಕಲ್ಲ, ಉಳಿಸ್ಕೊಳ್ಳೋಕ್ಕೋಸ್ಕರ ಏನು ಮಾಡ್ತಾರೆ? ಮತ್ತೆ ಅದನ್ನು ಈ ರೀತಿಯಾಗಿ ಪೋಲ್ ಮಾಡ್ತಾರೆ, ಖರ್ಚು ಮಾಡಲೇಬೇಕಾಗುತ್ತೆ. ಆದ್ದರಿಂದ ಮನುಷ್ಯನಾದವನು ಪುಣ್ಯದ ಕೆಲಸಗಳಿಗೆ ತನ್ನ ಕೈಲಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಬೇಕು, ಅದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋದನ್ನು ನಾವು ಮರಿಬಾರದು. ಇಕ್ಕಿದಾತನ ಉಂಡು ನಕ್ಕು ಸ್ವರ್ಗಕ್ಕೆ ಹೋಹ, ಇಕ್ಕದನು ಹೋಹ ನರಕಕ್ಕೆ, ಲೋಕದೊಳಗೆ ಇಕ್ಕಲೇಬೇಕು ಸರ್ವಜ್ಞ. ಯಾರು ಸ್ವರ್ಗಕ್ಕೆ ಹೋಗ್ತೀವಿ ಅಥವಾ ಯಾರು ಸುಖವಾದ ಸಾವನ್ನು ಪಡಿತೀವಿ ಅಂತಂತ ಹೇಳಿದರೆ, ಸರ್ವಜ್ಞ ಭಾಳ ಸೊಗಸಾಗಿ ಹೇಳ್ತಿದ್ದಾನೆ, ಇಕ್ಕಿದಾತನ ಉಂಡು ನಕ್ಕು ಸ್ವರ್ಗಕ್ಕೆ ಓಹ. ಯಾರು ಕೊಡ್ತಾನೋ, ತಾನು ಊಟ ಮಾಡೋದ್ರ ಜೊತೆಗೆ ಬೇರೆಯವ್ರಿಗೂ ಕೂಡ ಯಾರು ಕೊಡ್ತಾನೋ ಅವನು ನಕ್ಕು ಸ್ವರ್ಗಕ್ಕೆ ಹೋಗ್ತಾನೆ. ಇಕ್ಕದನು ಹೋಹ ನರಕಕ್ಕೆ, ಏನೂ ಕೊಡಲ್ಲ ಅವನು. ಎಲ್ಲವೂ ಇರುತ್ತೆ, ಕೆಲವರು ಅತ್ಯಂತ ಜಿಪ್ಣಾಗ್ರೇಸರು, ಅವರು ತಿನ್ನಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಕೂಡಿಟ್ಟು 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 ಅವ್ರು ಬೀರು ತೆಗೆದು ನೋಡೋದು, ಓ ಸಾವಿರ ರೂಪಾಯಿ ದುಡ್ಡಿಟ್ಟಿರ್ತಾನೆ, ಲಕ್ಷಾಂತರ ರೂಪಾಯಿ ನೋಡೋದು, ಮತ್ತೆ ಬಾಗಿಲು ಮುಚ್ಚೋದು ಖುಷಿ ಪಡೋದು, ಮತ್ತೆ ತೆಗೆದು ನೋಡೋದು ಸಂತೋಷ ಪಡೋದು, ಒಡವೆಗಳನ್ನೆಲ್ಲ ನೋಡ್ಕೊಳ್ಳೋದು, ಆಸ್ತಿ ಎಲ್ಲ ನೋಡ್ಕೊಳ್ಳೋದು, ಬ್ಯಾಂಕ್ ಪಾಸ್ಬುಕ್ಗಳನ್ನು ತೆಗೆದು ನೋಡ್ಕೊಳ್ಳೋದು, ಆಹಾ ಎಷ್ಟೊಂದು ದುಡ್ಡಿಟ್ಟಿದ್ದೀನಲ್ಲ, ಮತ್ತೆ ಮುಚ್ಚಿಡೋದು, ಅವನು ತಿನ್ನಲ್ಲ. ಹೀಗೆ ಮಾಡಿ ಮಾಡಿ ಏನಾಗುತ್ತೆ? ಒಂದು ದಿವಸ ಸತ್ತು ಹೋಗ್ತಾನೆ. ಲೋಕದಲ್ಲಿ ಮನುಷ್ಯನಾದವನು ಇಕ್ಕಲೇಬೇಕು ಸರ್ವಜ್ಞ, ಕೊಡಬೇಕು. ನಾನು ಈಗಾಗಲೇ ಹೇಳಿದ್ನಲ್ಲ, ದಾನದ ವಿಷಯದಲ್ಲಿ ಚಾರಿಟಿ ಆಮ್ಸ್ ದಾನ ಧರ್ಮ ಮಾಡ್ತಕ್ಕಂಥದ್ದನ್ನು ಮನುಷ್ಯ ಯಾವಾಗಲೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಕೋಬೇಕು. ಅದು ನಮಗೆ ಶ್ರೇಯಸ್ಸನ್ನು ಯಶಸ್ಸನ್ನು ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ. ನೋಡಿ, ಇವತ್ತು ಕೆಲವರು ಕೋಟ್ಯಾಧೀಶ್ವರರು ತಮ್ಮ ಆದಾಯದಲ್ಲಿ, ವರ್ಷದ ಆದಾಯದಲ್ಲಿ 10% 20% ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಕೊಡ್ತಾರೆ. ಯಾರೊಬ್ಬರು ಹೇಳ್ತಾ ಇದ್ರು, ಸರ್ ಅವ್ರ ಕಾಯಿಲೆ ಬಂದಿತ್ತು, ಎಲ್ಲೆಲ್ಲ ದೇವಸ್ಥಾನಗಳಿಗೆ ಹೋದರು, ಎಲ್ಲೆಲ್ಲ ಓಡಾಡಿದ್ರು, ಏನೆಲ್ಲ ಔಷಧಿ ತೊಗೊಂಡ್ರು, ಏನೆಲ್ಲ ಮಾತ್ರೆ ತೊಗೊಂಡ್ರು, ತೀರ್ಥಯಾತ್ರೆ ಮಾಡಿದ್ರು, ನದಿಗಳಲ್ಲಿ ಮುಳುಗಿದ್ರು, ವಾಸಿ ಆಗಲಿಲ್ಲ ಸರ್. ಆದರೆ ಕೊನೆಗೆ ವಾಸಿ ಆಯಿತು. ಹೇಗೆ? ಅನಾಥಾಶ್ರಮಕ್ಕೆ ತಾಯಿ ತಂದೆ ಇಲ್ದಿರೋ ಮಕ್ಕಳಿರ್ತಾರೆ, ಇನ್ನು ಕೆಲವರು ಎಷ್ಟೋ ಜನ ಮಕ್ಕಳಿದ್ದರೂ ಕೂಡ ಅವ್ರು ನೋಡ್ಕೊಂಡಿರಲ್ಲ, ವೃದ್ಧರಿರ್ತಾರೆ. ಇಂಥ ವೃದ್ಧಾಶ್ರಮಗಳಿಗೆ ಅನಾಥಾಶ್ರಮಗಳಿಗೆ ಹೋಗಿ ನಾವು ಸಹಾಯ ಮಾಡೋದ್ರಿಂದ ಏನಾಗುತ್ತೆ? ನಿಜವಾಗ ನಮಗೆ ಖುಷಿಯಾಗುತ್ತೆ, ಸಂತೋಷವಾಗುತ್ತೆ. ಕೊನೆಯ ಒಂದು ವಚನದೊಂದಿಗೆ ನಾನು ಉಪನ್ಯಾಸವನ್ನು ಮುಗಿಸ್ತೇನೆ ಈ ದಿವಸ. ಅನ್ನವನು ಇಕ್ಕಿನಿ ತಿನ್ನವನು ಪಡಬೇಡ, ಭಿನ್ನ ಭೇದಗಳು ಇಲ್ಲದೆ ಶಿವ ಜಗವ ನಿನ್ನ ಸಲಹುವನು ಸರ್ವಜ್ಞ. ಅನ್ನವನ್ನು ಕೊಡಬೇಕು ಮನುಷ್ಯ, ಇಕ್ಕಬೇಕು. ಖಿನ್ನವನ್ನು ಪಡಬೇಡ, ಒಬ್ಬರಿಗೆ ಕೊಟ್ಬಿಟ್ಟೆ ಊಟಕ್ಕೆ ಹಾಕ್ಬಿಟ್ಟೆ ನಾನು, ನೀನು ಅದನ್ನು ಮನಸ್ಸಲ್ಲಿ ಇಟ್ಕೋಬೇಡ, ಖುಷಿ ಪಡು. ಬೇರೆಯವ್ರಿಗೆ ನಾನು ಇವತ್ತು ಖುಷಿಯಾಗಿ ನಾನು ದಾನ ಮಾಡಿದ್ದೀನಿ, ಅನ್ನ ಕೊಟ್ಟಿದ್ದೀನಿ, ಆಯಿತು. ಭಿನ್ನ ಭೇದಗಳು ಇಲ್ಲದಲೇ, ಭಿನ್ನ ಭೇದ ಭಾವವನ್ನು ಮಾಡದೇ ಇದ್ದರೆ ಶಿವ ಜಗವ ನಿನ್ನು ಸಲಹಿಹನು ಸರ್ವಜ್ಞ, ಭಗವಂತ ಶಿವ ನಿನ್ನನ್ನು ಕಾಪಾಡುತ್ತಾನೆ. ಆದ್ದರಿಂದ ಬಂಧುಗಳೇ, ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಕೊಡೋಣ, ನೊಂದವರ ಕಣ್ಣೀರನ್ನು ಒರೆಸೋಣ, ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ನಾವು ನೆರವಾಗೋಣ ಅಂತ ಹೇಳ್ತಾ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಚನಗಳೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಈ ನಿಮ್ಮ ಗೆಳೆಯ ಡಾಕ್ಟರ್ ಚಿಕ್ಕ ಹೆಜ್ಜಾಜಿ ಮಹದೇವಿ ಮಾಡುವ ಶರಣು ಶರಣಾರ್ಥಿಗಳು. ನಮಸ್ಕಾರ.
ಬಸವಲಿಂಗಾಯ ನಮಃ.